ಇಲ್ಲಿ ನನ್ನ ಸಿದ್ಧತೆ ಅನ್ನೋದಕ್ಕೆ ಅನ್ನೋದಕ್ಕಿಂತ ಕುಮಾರಣ್ಣನ ಸಿದ್ಧತೆ ಅಂತ ಹೇಳ್ಬೋದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ರಾಷ್ಟ್ರೀಯ ಪಕ್ಷಗಳನ್ನು ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಸಣ್ಣದಾಗೋಕ್ಕೆ ಮುಂಚೆನೇ ನಮ್ಮ ಕುಮಾರಣ್ಣವರು ಇಡೀ ರಾಜ್ಯಂತ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರನೂ ಪ್ರಚಾರ ಮಾಡಿ ಅವರು ಜನ ಬೆಂಬಲ ಗಳಿಸಿದರೆ ಕುಮಾರ ಪರ್ವ ಕಾರ್ಯಕ್ರಮ ಮಾಡಿ ಯಲಂಕದಲ್ಲಿ ಬಾಗ್ಲೂರು ಕ್ರಾಸ್ ಬಳಿ ಅವರು ನಿಟ್ಟೆ ಮೀನಾಕ್ಷಿ ಕಾಲೇಜ್ ಪಕ್ಕದಲ್ಲಿ ಒಂದು ಸಮಾವೇಶ ಮಾಡಿದ್ರು ಆ ಸಮಾವೇಶದಲ್ಲಿ ಇತಿಹಾಸದಲ್ಲಿ ಯಾರು ಸೇರಿದಿರ್ತಕ್ಕಂಥ ಹನ್ನೆರಡು ಲಕ್ಷ ಜನ ಸೇರಿ ಅವತ್ತು ಒಂದು ಸಮಾವೇಶ ನಡೆದಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯಕ್ಕಿರ್ತಕ್ಕಂಥ ಪ್ರತಿಯೊಬ್ಬ ಜನಗಳೂ ಈ ಸಾರಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಕುಮಾರಣ್ಣ ಇಡೀ ರಾಜ್ಯದಲ್ಲಿರ್ತಕ್ಕಂಥ ರೈತರ ಸಾಲ ಮನ್ನಾ ಮಾಡ್ತೀನಿ ಅವ್ರನ್ನ ಋಣಮುಕ್ತರಾಗಿ ಮಾಡ್ತೀನಿ ಅಂತೇಳಿದರೆ ನೇಕಾರರ ಸಾಲ ಮನ್ನಾ ಮಾಡ್ತೀನಿ ಅಂತೇಳಿದ್ದಾರೆ ದೀನ ದಲಿತರು ಏನು ಎಸ್ ಸಿ ಎಸ್ ಟಿ ಇದ್ದಾರೆ ಆಮೇಲೆ ಸ್ತ್ರೀಶಕ್ತಿ ಸಂಘಗಳು ಅವರು ಸಾಲ ಮನ್ನಾ ಅಂತ ಅಂತೇಳಿದ್ದಾರೆ ಎಲ್ಲ ಅವರ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ಇಡೀ ರಾಜ್ಯದ ಜನ ಮನಸ್ಸೋತು ಅವರು ಕುಮಾರನ ಅಭಿಮಾನಿಗಳಾಗಿದ್ದಾರೆ ಅದಾದ ನಂತರ ನಮ್ಮ ತಾಲೂಕಿನ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಮತ್ತು ನಮ್ಮ ನಾಯಕರಾದಂಥ ಈ ಪಂಚಾಯಿತಿ ಅಧ್ಯಕ್ಷರಾದಂಥ ನಮ್ಮ ನಾಗರಾಜಣ್ಣವರು ಎ ಸಿ ನಗರ ಇವರೆಲ್ಲರೂ ಸಹಕಾರದಿಂದ ಇವತ್ತು ಪ್ರತಿ ಗ್ರಾಮಗಳಲ್ಲೂ ನಮಗೆ ಅಭೂತಪೂರ್ವ ಬೆಂಬಲ ದೊರಕ್ತಾಯಿದೆ ಅವರು ಇಪ್ಪತ್ತು ತಿಂಗಳು ಲಾಟ್ರಿ ನಿಷೇಧ ಇರ್ಬೋದು ಸಾರಾಯಿ ನಿಷೇಧ ಇರ್ಬೋದು ಅವರು ಮಾಡಿದಂಥ ಗ್ರಾಮ ವಾಸ್ತವ್ಯ ಇರ್ಬೋದು ಅಥವಾ ಅದ ನಂತರ ಸಾಲ ಮನ್ನಾ ಮಾಡಿದಂಥ ಇದು ಇರ್ಬೋದು ರೈತರ ಬಗ್ಗೆ ಅತಿ ಹೆಚ್ಚು ಕಾಳಜಿ ಇರತಕ್ಕಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಂತೇಳಿದರೆ ಎಚ್ ಡಿ ಕುಮಾರಸ್ವಾಮಿಯವರು ಅದೇ ಬೇರೆ ಪಕ್ಷಗಳ ಥರ ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಥರ ಬಿ ಜೆ ಪಿಯವ್ರು ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ ಅವರು ಬಿ ಜೆ ಪಿ ಮೇಲೆ ಟೀಕೆ ಮಾಡ್ತಾ ಇದ್ದಾರೆ ನಮ್ಮ ಕುಮಾರಣ್ಣವರು ಮಾತ್ರ ಇಡೀ ರಾಜ್ಯದ ರೈತರ ದಿನದಲ್ಲಿ ಥರ ಅಲ್ಪಸಂಖ್ಯಾತರ ಎಲ್ಲ ಪರನೂ ಧ್ವನಿ ಎತ್ತುತ್ತಾ ಇರತಕ್ಕಂಥ ಮೊದಲನೇ ವ್ಯಕ್ತಿ ರಾಜ್ಯದಲ್ಲಿ ಯಾರಾದರೂ ಇದ್ದಾರೆ ಅಂದರೆ ನಮ್ಮ ಎಚ್ ಡಿ ದೇವೇಗೌಡರವರ ಪುತ್ರ ಎಚ್ ಡಿ ಕುಮಾರಸ್ವಾಮಣ್ಣರು ಇಲ್ಲ ಕಿಂಗ್ ಅಲ್ಲ ಕಿಂಗ್ ಮೇಕರ್ ಅಲ್ಲ ಕುಮಾರಣ್ಣರು ಕಿಂಗೇ ಅಷ್ಟೇ ಇಲ್ಲಿ ಮೊದಲನೇದು ಕುಡಿಯೋ ನೀರಿನ ವ್ಯವಸ್ಥೆ ನಮ್ಮ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಹತ್ತಿರ ಇದ್ರೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಿ ಐ ಪಿಗಳು ಕುಡಿಯೋದಕ್ಕೆ ಕಾವೇರಿ ನದಿ ನೀರು ತಗೊಂಬಂದಿದ್ದಾರೆ ಅಲ್ಲಿಂದ ಕೇವಲ ಕೂದಲೇ ಅಂತರದಲ್ಲಿರ್ತಕ್ಕಂಥ ದೇವನಹಳ್ಳಿಗೆ ಕಾವೇರಿ ವಾಟರ್ ಇಲ್ಲ ಒಳಚರಂಡಿ ವ್ಯವಸ್ಥೆ ಸ್ವತಂತ್ರ ಬಂದು ಎಪ್ಪತ್ತು ವರ್ಷ ಆದರೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದರೂ ಇವತ್ತು ದೇವನಹಳ್ಳಿ ಟೌನಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ ಅದು ಶಾಶ್ವತ ನೀರಾವರಿ ಯೋಜನೆ ಮತ್ತು ಇನ್ನಿತ ಅಂತರ್ಜಲ ಇಂಪ್ರೂವ್ಮೆಂಟ್ ಮಾಡೋದು ನಾನಾ ಥರ ಅಭಿವೃದ್ಧಿ ಕಾರ್ಯಗಳನ್ನ ನಾನು ಹಮ್ಮಿಕೋಬೇಕು ಅಂತ ಈ ಸಂದರ್ಭದಲ್ಲಿ ಈ ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಈ ಜನಗಳ ಮಧ್ಯೆ ಆಮೇಲೆ ಎಲ್ಲರ ಬಡವರು ದಿನದಲಿತರು ಕಷ್ಟ ಸುಖಕ್ಕೆ ಸ್ಪಂದಿಸಬೇಕು ನನ್ನ ಕೈಲಾದಷ್ಟು ಈ ರಾಜ್ಯ ಸರ್ಕಾರದಿಂದ ದೊರೆಯುತ್ತಂಥ ಸೌಲಭ್ಯಗಳನ್ನ ಕೊಡಿಸ್ಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನಿಲ್ಲಿ ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಎಲ್ಲ ಮತದಾರರಿಗೆ ಬಂಧುಗಳಿಗೆ ಇದೊಂದು ಸುವರ್ಣ ಅವಕಾಶ ಈ ರಾಜ್ಯದಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಬೇಕು ನಿಸರ್ಗ ನಾರಾಯಣ ಸ್ವಾಮಿಯವರು ದೇವನಹಳ್ಳಿ ಕ್ಷೇತ್ರಕ್ಕೆ ಶಾಸಕರಾಗಬೇಕು ಅವರ ಆಶೀರ್ವಾದ ಮಾಡಿದ್ದೆ ಆದರೆ ಐದು ವರ್ಷಗಳಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿ ಆದರೆ ಅವರ ಒಂದು ಆಶೀರ್ವಾದದಿಂದ ಅಲ್ಲಿ ದೊರೆಯತಕ್ಕಂಥ ಅನುದಾನಗಳನ್ನ ಹೆಚ್ಚಿ ತಂದು ಹಿಂದೆ ನಮ್ಮ ಶಾಸಕರು ಪಿಳಮುನಶಾಮಪ್ಪನವರದವರು ಅವರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ನಾನು ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ ಮುಂದಿನ ದಿನಗಳಲ್ಲಿ ಅವ್ರದ್ದು ಐದು ವರ್ಷ ನನ್ನ ಐದು ವರ್ಷದಲ್ಲಿ ಆದಂಥ ಅಭಿವೃದ್ಧಿ ಎಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ಕಾಂಗ್ರೆಸಲ್ಲಿ ಆಗದೇ ಇರತಕ್ಕಂಥ ಅಭಿವೃದ್ಧಿನ ನಾವು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ಕೂಡ ತಾಲೂಕು ಜೆ ಡಿ ಎಸ್ ಕಾರ್ಯಾಧ್ಯಕ್ಷ ನಾನು ಪೇಲ್ಡ್ ಬ್ಯಾಂಕ್ ಅಧ್ಯಕ್ಷರು ಹೇಳಿ ತಮ್ಮ ಅಭ್ಯರ್ಥಿಯ ಒಂದು ಗೆಲುವಿಗೆ ಯಾವ ರೀತಿ ಕಾರ್ಯರೂಪ ರೂಪಗಳನ್ನು ನೀವು ಮಾಡ್ಕೊಂಡಿದ್ದೀರ ಈಗಾಗಲೇ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಕುಮಾರಣ್ಣನ ಅಭಿಮಾನಿ ಬಳಗ ಕುಮಾರಣ್ಣನ ಮೀಡಿಯಾ ಬಳಗ ಜೊತೆಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರುಗಳು ಎಲ್ಲ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಲಿ ಮಾಜಿ ಗ್ರಾಮ ಪಂಚಾಯಿತಿಯವರು ಎಲ್ಲ ಪುರಸಭೆಗಳವರು ಆಗಾಗಲೇ ಕಟ್ಟಿ ನಿಂತಿದ್ದಾರೆ ಎಲ್ಲ ಕಡೆ ಪ ಪೂರ್ಣ ಪ್ರಮಾಣದ ಪ್ರಚಾರ ನಡೀತಾ ಇದೆ ಇನ್ನೊಂದು ಕೇವಲ ಇನ್ನೊಂದು ವಾರದಲ್ಲಿ ಏನು ಚುನಾವಣೆ ಇದೆ ಅದು ಕುಮಾರಸ್ವಾಮಿ ಅವರು ರಾಜ್ಯ ಮುಖ್ಯಮಂತ್ರಿ ಆಗೋದು ಶತಸಿದ್ಧ ಅಷ್ಟೇ ದೇವನಹಳ್ಳಿ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲೋದು ಶತಶ್ಸಿದ್ಧ ಅದಕ್ಕೆ ಯಾವುದೇ ಅನುಮಾನ ಬೇಡ ಅದಕ್ಕೆ ಪೂರ್ಣವಾಗಿ ಈಗಾಗಲೇ ನಮ್ಮೆಲ್ಲ ಕಾರ್ಯಕರ್ತರು ಶಪಥ ಮಾಡಿ ನಿಸರ್ಗ ನಾರಾಯಣಸ್ವಾಮಿಯವರು ಜಯ ಕೊಟ್ಟು ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಿ ರಾಜ್ಯದ ದೀನದಲಿತರ ದಲಿತರ ಬಡವರ ವಿಶೇಷವಾಗಿ ರೈತರ ಋಣಮುಕ್ತರಾಗಿ ಏನು ಮಾಡ್ತೀವಿ ಅಂತ ಕುಮಾರಣ್ಣವ್ರ ಘೋಷಣೆ ಇದೆ ಅದನ್ನು ಈ ರಾಜ್ಯಕ್ಕೆ ಕೊಡಿಸ್ಕೊಡ್ಬೇಕು ಅದರಲ್ಲಿ ನಮ್ಮ ಪಾಲು ನಮ್ಮ ಕ್ಷೇತ್ರದ ಇರಬೇಕು ಅಂತ ಈಗಾಗಲೇ ತೀರ್ಮಾನ ಆಗಿದೆ ಅದರಲ್ಲಿ ನಿಮ್ಗೆ ಯಾವುದೇ ಲವಶೇಷ ಅವಶೇಷ ಬೇಡ ನಾವು ಗೆಲ್ತೀವಿ ನಮ್ಮೆಲ್ಲ ಕಾರ್ಯಕರ್ತರು ಜೊತೆಗೆ ನಮ್ಮ ಪಕ್ಷಕ್ಕೆ ಈ ಕುಮಾರಣ್ಣವರ ಆಡಳಿತದ ಹಿಂದಿನ ಇಪ್ಪತ್ತು ತಿಂಗಳು ಮೆಚ್ಚಿ ಏನು ಮಾಹಂಜಿ ಮಾಯಾವತಿ ಅವರ ಪಕ್ಷದ ಎಲ್ಲ ಬಹುಜನ ಸಮಾಜ ಪಕ್ಷದ ಎಲ್ಲ ಮುಖಂಡರುಗಳು ನಮಗೆ ಈಗಾಗಲೇ ಆಶೀರ್ವಾದ ಮಾಡಿದ್ದಾರೆ ಅವರು ನಮ್ಮ ಜೊತೆಯಲ್ಲಿ ಪ್ರಚಾರಕ್ಕೆ ಇಳಿದಿದ್ದಾರೆ ಅದರಿಂದ ನಮಗೆ ಗೆಲುವು ಶತಶ್ಸಿದ್ದ ನಾವು ಗೆದ್ದೇ ಗೆಲ್ತೀವಿ ಈ ಬಾರಿ ಚುನಾವಣೆಯಲ್ಲಿ ನಿಮ್ಮ ಅಭ್ಯರ್ಥಿನ ಎಷ್ಟು ಸಾವಿರ ಮತಗಳ ಅಂತರದಿಂದ ಗೆಲ್ಸ್ಕೊತೀರಾ ಬಹುಶಃ ನಮಗಿನ್ನ ಹತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳಿಂದ ನಾವು ಗೆಲ್ತೀವಿ ಅದರಲ್ಲಿ ಎರಡು ಮಾತೇನು ಬೇಡ ನಾನು ಅದನ್ನು ಈಗಾಗಲೇ ನಾನು ಹೇಳಿದ್ರೆ ಅತಿಶಯೋಕ್ತಿ ಆಗ್ಬೋದು ಬಹುಶಃ ನಿಮಗೆ ಹದಿನಾರು ಹದಿನೈದನೇ ತಾರೀಕು ಇಷ್ಟೊತ್ತಿಗೆ ನಮ್ಮ ರಿಸಲ್ಟ್ ಸಿಕ್ಕಿರ್ತದೆ ನಾವು ಎ ಸಿ ನಾಗರಾಜ್ ಅಂತ ನಾನು ಇಲ್ಲಿ ಸ್ಥಳೀಯವಾಗಿ ಆವತಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಮುಖಂಡರು ಜೆ ಡಿ ಎಸ್ ಮುಖಂಡರು ಇಲ್ಲಿ ನಾವು ಏನು ಹಿಂದೆ ನಮ್ಮ ಐದು ವರ್ಷ ಅವಧಿಯಲ್ಲಿ ಕಳೆದ ಸಾರಿ ನಾವು ಪಿಣ್ಮು ಇದೇ ರೀತಿ ನಾವು ಗೆಲ್ಸ್ಕೊಟ್ಟಿದ್ರಿ ಅವರ ಒಂದು ಕಾಲಾವಧಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಈ ಒಂದು ಭಾಗದಲ್ಲಿ ಸುಮಾರು ಏಕ ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ಆವತಿಯಿಂದ ಕೋರಮಂಗ್ಲ ರಸ್ತೆ ಮೂರುವರೆ ಕೋಟಿ ಜಾಲ್ಗೊಂಡಿಯಿಂದ ವಿಜಯಪುರ ಸಂಪರ್ಕ ರಸ್ತೆ ಒಂದು ಕಾಲು ಕೋಟಿ ಹಾಗೂ ಎನ್ ಎಸ್ ಸೆವೆನಿಂದ ನಮ್ಮ ಕುರು ಕಾಲೋನಿ ಮೇಲೆ ಕುರುಬರಗುಂಟೆಗೆ ಸಂಪರ್ಕ ರಸ್ತೆ ನಲವತ್ತು ಲಕ್ಷ ಈ ರೀತಿ ಕೋಳೂರ್ಗಿಯಿಂದ ಆವತಿಗೆ ಎರಡು ಕೋಟಿ ರೂಪಾಯಿ ರಸ್ತೆ ಅತ್ತಿಬೆಲ್ಲೆ ಅತ್ತಿಬೆಲ್ಲೆಯಿಂದ ಬರಪನಹಳ್ಳಿ ರಸ್ತೆಗೆ ಸುಮಾರು ಹೀಗೆ ಕಾಂಕ್ರೀಟ್ ರಸ್ತೆಗಳು ಈಗ ಅನೇಕ ಅನುದಾನಗಳನ್ನು ತಗೊಂಬಂದು ಈ ಒಂದು ನಮ್ಮ ಆವತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ದೀವಿ ಹಾಗೂ ಕುಡಿಯೋ ನೀರಿಗೆ ಸಲುವಾಗಿ ಅನೇಕ ಸಮರೋಪಾದಿಯಲ್ಲಿ ನಾವು ಇಲ್ಲಿ ಏನು ಒಂದು ಟ್ಯಾಂಕರಲ್ಲಿ ನೀರು ಹೊಡೀಬಾರದು ಅಂತ ಶಬ್ದ ಮಾಡಿ ಆವತಿ ಮತ್ತು ಆವತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಬೋರ್ವೆಲ್ಗಳಲ್ಲಿ ನಾವು ಕುಡಿಯೋ ನೀರಿನ ಸೌಲಭ್ಯನ ಕೊಟ್ಟು ಸಾಮಾಜಿಕ ಸೌಲಭ್ಯಗಳಿಗೆ ಅತಿ ಹೆಚ್ಚು ಒತ್ತು ಕೊಟ್ಟು ನಾವು ಕೆಲಸ ಮಾಡಿರೋದ್ರಿಂದ ನಮಗೆ ನಮ್ಮ ಪಕ್ಷದ ಹಿರಿಯರು ಮತ್ತು ಎಲ್ಲರೂ ಮುಖಂಡರುಗಳ ಸಮ್ಮುಖದಲ್ಲಿ ನಮ್ಮ ನಿಸರ್ಗ ನಾರಾಯಣಸ್ವಾಮಿ ಅವರನ್ನು ಅಭ್ಯರ್ಥಿಯಾಗಿ ಕೊನೆಗಳಿಗೆ ಘೋಷಣೆ ಮಾಡಿದ್ದಾರೆ ಅವರು ಯಾವುದೇ ಘೋಷಣೆ ಮಾಡಲಿ ನಮ್ಮೆಲ್ಲ ನಾವು ಏನು ಪಕ್ಷದ ಸಿಪಾಯಿಗಳಂಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡು ಮನೆ ಮನೆಗೂ ತೆರಳಿ ನಾವು ಈ ಕೆಲಸವನ್ನು ಮಾಡಿ ಅವ್ರ ಪರವಾಗಿ ನಾವು ಮತಯಾಚನೆ ಮಾಡಿ ಅವ್ರಿಗೆ ಗೆಲ್ಸ್ಕೊಡ್ತೀರಿ ಅಂತ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ